हेलो स्नेहितरे नमस्कार एल्लरू हेगिदीरा इवत्तिन वीडियोदल्ली नावु फ्लैक्स सीड्स अंद्रे अगसे बीजगळन्नु उपयोग माड्कोंडु हेर्स गे याव रीति आयिल रेडी माड्कोळ्ळोदंत तिळ्कोळ्ळोण ಮೊದಲಿಗೆ ಫ್ಲ್ಯಾಕ್ಸ್ ಸೀಡ್ಸ್ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಫ್ಲ್ಯಾಕ್ಸ್ ಸೀಡ್ಸ್ ಅಲ್ಲಿ ವಿಟಮಿನ್ ಇ ಇರೋದ್ರಿಂದಾಗಿ ಇದು ನಿಮ್ಮ ಹೇರ್ ಗ್ರೋತ್ಗೆ ತುಂಬಾ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಹೇರ್ ಡ್ಯಾಮೇಜ್ ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ. ಡ್ಯಾಂಡ್ರಫ್ ಕಡಿಮೆ ಮಾಡಲು ಕೂಡ ಇದು ಸಹಾಯ ಮಾಡುತ್ತೆ. ಹಾಗಿದ್ರೆ ಎಣ್ಣೆ ಹಾಕ್ತಾಳೆ ಫ್ಲ್ಯಾಕ್ಸ್ ಸೀಡ್ಸ್ ಜೊತೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ಮೊದಲಿಗೆ 2 ಕಪ್ ಅಷ್ಟು ನೀರು ತಗೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ತಗೊಳ್ಳಿ. ಸೋ ಅದನ್ನ ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಬಾಯಿಲ್ ಮಾಡಿ. ಸೋ ಅದು ಬಾಯಿಲ್ ಮಾಡ್ತಾ ಇದ್ದಾಗ ನೀರಿನ ಅಂಶ ಕಡಿಮೆಯಾಗಿ ಅದು ಒಂದು ಜೆಲ್ ರೂಪದಲ್ಲಿ ಬರುತ್ತೆ. ಸೋ ಇವಾಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸ್ವಲ್ಪ ಬುರುಗು ಟೈಪ್ ಬಂದು ಜೆಲ್ ರೀತಿ ಆಗ್ತಾ ಇದೆ. ಈ ರೀತಿ ಅಂಟಂಟ ಬರುತ್ತೆ. ಅಂಡ್ ಇವಾಗ ಇದು ರೆಡಿ ಆಗಿದೆ. ರೆಡಿ ಆದ ಮೇಲೆ ಗ್ಯಾಸ್ ಅನ್ನು ಆಫ್ ಮಾಡಿ ಇದನ್ನ ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡಿ. ಇದು ಅಷ್ಟು ಈಜಿಯಾಗಿ ಜೆಲ್ ಬಿಡಲ್ಲ ಸ್ನೇಹಿತರೆ. ಸೋ ಹಾಗಾಗಿ ಒಂದು ಶುದ್ಧವಾದ ಕಾಟನ್ ಬಟ್ಟೆ ತಗೊಂಡು ಅದರಲ್ಲಿ ಹಾಕಿ ಚೆನ್ನಾಗಿ ಹಿಂಡಿ ಚೆನ್ನಾಗಿ ಈ ರೀತಿ ಹೆಚ್ಚಿಕಿ. ಸೋ ಇದರಿಂದ ಬರುತ್ತೆ ನಿಮ್ಮ ಹೇರ್ ಲೆಂತ್ ಪ್ರಕಾರ ನೀವು ಎಷ್ಟು ಜಾಸ್ತಿ ಬೇಕಿದ್ರೆ ಜಾಸ್ತಿ ಜೆಲ್ ತಗೋಬಹುದು, ಕಡಿಮೆ ಬೇಕಿದ್ರೆ ಕಡಿಮೆ ಜೆಲ್ ತಗೋಬಹುದು. 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ತಗೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಯೂರ್ ಕಾಟನ್ ಇಂದ ನೀವು ನಿಮ್ಮ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬಹುದು ಅಥವಾ ಜಸ್ಟ್ ನೀವು ಕೈಯಿಂದ ಮಾಡ್ತೀನಿ ಅಂದ್ರೂ ಕೂಡ ಮಾಡಬಹುದು. ಈ ರೀತಿಯಾಗಿ ಚೆನ್ನಾಗಿ ನೀವು ನೆತ್ತಿ ಬುಡಕ್ಕೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಒಂದು 5 ರಿಂದ 10 ನಿಮಿಷ ಮಸಾಜ್ ಮಾಡಿ. ಫ್ಲ್ಯಾಕ್ಸ್ ಸೀಡ್ಸ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಇದು ನಮ್ಮ ಕೂದಲಿಗೆ ತುಂಬಾನೇ ಒಳ್ಳೆಯದು. ನಮ್ಮ ಕೂದಲನ್ನ ಹೆಲ್ತಿ ಮತ್ತು ಗ್ರೋತ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನ್ಯಾಚುರಲ್ ಆಗಿ ನರೇಶ್ ಮಾಡೋದಲ್ಲದೆ ನಮ್ಮ ಕೂದಲ ಡ್ಯಾಮೇಜನ್ನು ತಪ್ಪಿಸಿ ಸ್ಟ್ರಾಂಗ್ ಆಗಿರೋ ಹಾಗೆ ಮಾಡುತ್ತೆ. ಹೊಸ ಕೂದಲು ಬರೋದನ್ನು ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿಯಾಗಿ ಬರೋ ಹಾಗೆ ಮಾಡುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ ಬಂದುಬಿಟ್ಟು ನಮ್ಮ ಕೂದಲ ಹೇರ್ ಎಲಾಸ್ಟಿಸಿಟಿ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಕೂದಲನ್ನ ನ್ಯಾಚುರಲ್ ಆಗಿ ಕಂಡೀಷನ್ ಮಾಡುತ್ತೆ ಮತ್ತು ಸ್ಮೂತ್ ಮಾಡುತ್ತೆ. ಇದು ನಮ್ಮ ಕೂದಲ ನ್ಯಾಚುರಲ್ ಆಗಿ ಮಾಯಿಶ್ಚರ್ ಮಾಡೋದಲ್ಲದೆ ಕೂದಲಿನ ಅನೇಕ ಸಮಸ್ಯೆಗಳಾದ ಕೂದಲು ಸೀಳುವಿಕೆ, ಕೂದಲು ಉದುರುವಿಕೆ, ಕೂದಲು ಡ್ಯಾಮೇಜಸ್ ಎಲ್ಲನೂ ಕೂಡ ಕಂಟ್ರೋಲ್ ಮಾಡುತ್ತೆ. ಇದನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಹೇರ್ ಲಾಸ್ ಆಗಿರ್ಬೋದು, ಸ್ಕ್ಯಾಲ್ಪ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು ಇದರಿಂದ ಕಡಿಮೆ ಆಗುತ್ತೆ ಸ್ನೇಹಿತರೆ. ಇದು ಸೊಲಬಲ್ ಮತ್ತು ಇನ್ಸೊಲಬಲ್ ಫೈಬರ್ಸ್ಗೆ ಎರಡಕ್ಕೂ ಕೂಡ ಗ್ರೇಟ್ ಸೋರ್ಸ್ ಆಗಿದೆ. ಇದನ್ನು ನಾವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಮ್ಗೆ ಗ್ರೇಟ್ಲಿ ಬೆನಿಫಿಟ್ ಸಿಗುತ್ತೆ ನಮ್ಮ ಹೇರ್ ಗ್ರೋತ್ಗೆ. ಯಾಕೆಂದರೆ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ವಿಟಮಿನ್ ಇ ಜಾಸ್ತಿ ಇರುತ್ತೆ. ಹೇರ್ ಗ್ರೋತ್ಗೆ ವಿಟಮಿನ್ ಇ ಇಸ್ ದಿ ಬೆಸ್ಟ್ ಬಿಕಾಸ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ಇದು ಪ್ರಿವೆಂಟ್ ಹೇರ್ ಡ್ಯಾಮೇಜಸ್ಸನ್ನು ಕಡಿಮೆ ಮಾಡುತ್ತೆ. ಇದು ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ. ವಿಟಮಿನ್ ಇ ವೆರಿ ಹೆಲ್ಪ್ಫುಲ್ ಇನ್ ಹೇರ್ಸ್ ಕಲರ್. ನಿಮ್ಮ ಕೂದಲು ಕಲರ್ ಚೇಂಜ್ ಆಗೋದನ್ನು ತಪ್ಪಿಸುತ್ತೆ. ಪಿ ಎಚ್ ಲೆವೆಲ್ ಮತ್ತು ಆಯಿಲ್ ಪ್ರೊಡಕ್ಷನನ್ನು ಜಾಸ್ತಿ ಮಾಡುತ್ತೆ. ನಮ್ಮ ಹೇರ್ಸ್ ಗ್ರೋತ್ ಮತ್ತು ಹೇರ್ಸ್ ಹೆಲ್ತ್ಗೆ ಇದೆರಡು ಡೈರೆಕ್ಟ್ಲಿ ಅಪ್ಲೈ ಆಗುತ್ತೆ. ಇದು ನಮ್ಮ ಸ್ಕ್ಯಾಲ್ಪ್ನ ಹಲವಾರು ಪ್ರಾಬ್ಲಮ್ಗಳಿಂದ ಪಾರ್ ಮಾಡುತ್ತೆ. ಇದು ನಮ್ಮ ಹೇರ್ಸ್ನ ಹೆಲ್ದಿಯಾಗಿ ಗ್ರೋ ಮಾಡಲಿಕ್ಕೆ ಬೇಕಾಗಿರುವಂಥ ನ್ಯಾಚುರಲ್ ಆಯಿಲ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೀವೇ ನೋಡ್ತಾ ಇದ್ದೀರ. ಸೊ ಬ್ಲ್ಯಾಕ್ ಸೀಡ್ಸು ನಮ್ಮ ಹೇರ್ಸ್ಗೆ ತುಂಬಾ ಬೇಕು ಸ್ನೇಹಿತರೆ. ಏಕೆಂದರೆ ಅದರಲ್ಲಿ ತುಂಬಾ ವಿಟಮಿನ್ಸ್ ಇದೆ, ಒಮೆಗಾ 3 ಎಲ್ಲ ಇರೋದ್ರಿಂದ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದಿದೆ. ಸೊ ಖಂಡಿತ ನೀವು ಈ ಜೆಲ್ಲನ್ನು ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.